ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಪರ್ಧಾರ್ಥಿಗಳೇ, ಸ್ನೇಹಿತರೇ, ತಮಗೆಲ್ಲ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದೊಳಗೆ ಸಂಸ್ಕೃತ ಸಂಧಿಗಳಲ್ಲಿ ಸಂಸ್ಕೃತ ಸಂಧಿಗಳ ವ್ಯಂಜನ ಸಂಧಿಗಳಲ್ಲಿನ ಒಂದು ಪ್ರಕಾರವಾದಂತಹ ಜಸ್ತ್ವ ಸಂಧಿಯ ಕುರಿತಾಗಿ ನಾವು ಇವತ್ತು ನೋಡೋಣ. ಜಸ್ತ್ವ ಸಂಧಿ ಅಂದ್ರೆ ಏನಂತಂದ್ರೆ, ಜಸ್ತ್ವ ಸಂಧಿ ನಿಯಮ ಹೇಳ್ತದೆ, ಪೂರ್ವಪದದ ಕೊನೆಯಲ್ಲಿ ಬರುವಂತಹ ವರ್ಗದ ಪ್ರಥಮ ಅಕ್ಷರಗಳಾದಂತಹ ಕ ಚ ಟ ತ ಪ ವ್ಯಂಜನಗಳ ಮುಂದೆ ಉತ್ತರ ಪದದ ಆದಿಯಲ್ಲಿ ಅಂದರೆ ಉತ್ತರ ಪದದ ಮೊದಲಲ್ಲಿ ಯಾವುದೇ ವ್ಯಂಜನ ಅಥವಾ ಯಾವುದೇ ಸ್ವರ ಅಥವಾ ಯಾವುದೇ ಅಕ್ಷರ ಬಂದರೂ ಕೂಡ ಸಂಧಿಯಾದಾಗ ಸಂಧಿಯಲ್ಲಿ ವರ್ಗದ ಪ್ರಥಮಾಕ್ಷರಗಳಾದ ಕ ಚ ಟ ತ ಪಗಳಿಗೆ ಕ್ರಮವಾಗಿ ಸಂಧಿಯನ್ನು ಮಾಡಿದಾಗ ಅಲ್ಲಿ ಗ ಜ ಡ ದ ಬಗಳು ಆದೇಶವಾಗಿ ಬರುವುದಕ್ಕೆ ಜಸ್ತ್ವ ಸಂಧಿ ಎಂದು ಕರೆಯುತ್ತೇವೆ. ಸಿಂಪಲ್ ಆಗಿ ಅಂದರೆ ಪೂರ್ವಪದದ ಕೊನೆಯಲ್ಲಿ ಬರುವ ಕ ಚ ಟ ತ ಪಗಳಿಗೆ ಯಾವುದೇ ವರ್ಗದ ಅಥವಾ ಯಾವುದೇ ಅಕ್ಷರ ಪರವಾದರೂ ಕೂಡ ಬಂದರೂ ಕೂಡ ಸಂಧಿಯನ್ನು ಮಾಡಿದಾಗ ವರ್ಗದ ತೃತೀಯಾಕ್ಷರಗಳಾದಂತಹ ಗ ಜ ಡ ದ ಬಗಳು ಕ್ರಮವಾಗಿ ಆದೇಶವಾಗಿ ಬರುವುದಕ್ಕೆ ಜಸ್ತ್ವ ಸಂಧಿ ಎಂದು ಕರೆಯುತ್ತೇವೆ. ಈಗ ಸಂಧಿಯ ನಿಯಮವನ್ನು ಬರೆದ ಅದನ್ನು ನಾವು ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೊತ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ನೋಡಿ, ಪೂರ್ವಪದದ ಕೊನೆಯಲ್ಲಿ ಬರುವಂಥ ಕ ಚ ಟ ತಪ ವ್ಯಂಜನಗಳಿಗೆ ಯಾವುದೇ ವರ್ಣ ಬಂದರೂ, ಅಂದರೆ ಉತ್ತರ ಪದದ ಮೊದಲಿನಲ್ಲಿ ಯಾವುದೇ ವರ್ಣ ಅಂದರೆ ಯಾವುದೇ ಅಕ್ಷರ ಅಂದರೆ ಯಾವುದೇ ಸ್ವರ ಆದರೂ ಬರ್ಬೋದು, ಯಾವುದೇ ವ್ಯಂಜನ ಆದರೂ ಬರ್ಬೋದು, ಬಂದರೂ ಕೂಡ ಸಂಧಿಯನ್ನು ಮಾಡಿದಾಗ ಕ್ರಮವಾಗಿ ಯಾವುದಕ್ಕೆ ಕ್ರಮವಾಗಿ ಅಂತಂದ್ರೆ ಕ ಬಂದಿದ್ರೆ ಅದಕ್ಕೆ ಗ, ಚ ಬಂದಿದ್ರೆ ಅದಕ್ಕೆ ಜ, ಟ ಬಂದಿದ್ರೆ ಅದಕ್ಕೆ ಡ, ತ ಬಂದಿದ್ರೆ ಅದಕ್ಕೆ ದ, ಪ ಬಂದಿದ್ರೆ ಅದಕ್ಕೆ ಬಗಳು ಕ್ರಮವಾಗಿ ಆದೇಶವಾಗಿ ಬರುತ್ತವೆ. ಎಲ್ಲಿ ಅಂತಂದ್ರೆ ಜಸ್ತ್ವ ಸಂಧಿಯಲ್ಲಿ. ಜಸ್ತ್ವ ಸಂಧಿ ಅಂತಂದ್ರೆ ಬಹಳ ಸರಳದ, ನಾವು ಈಗಾಗಲೇ ಆದೇಶ ಸಂಧಿಯನ್ನು ಕಲ್ತಿದ್ದೀವಿ. ಅಲ್ಲಿ ಆದೇಶ ಸಂಧಿ ಒಳಗೆ ಉತ್ತರ ಪದದ ಆದಿ ಒಳಗೆ ಕ ತ ಪಗಳು ಬಂದು ಸಂಧಿಯನ್ನು ಮಾಡಿದಾಗ ಕ್ರಮವಾಗಿ ಕ ತ ಪಗಳಿಗೆ ಬದಲಾಗಿ ಗ ದ ಪಗಳು ಆದೇಶವಾಗಿ ಬರುತ್ತವೆ ಅಂತ ನಾವು ನೋಡಿದ್ವಿ. ಆದರೆ ಇಲ್ಲಿ ಏನಂದರೆ ಇದು ಅದ್ರ ಸೇಮ್ ಅನಿಸ್ತದೆ, ಅದರಂಗಣ ಅನಿಸ್ತದೆ. ಆದರೆ ಇಲ್ಲಿ ವ್ಯತ್ಯಾಸ ಏನು ಅಂದರೆ, ಇಲ್ಲಿ ಕ ಚ ಟ ತ ಪಗಳು ಪೂರ್ವ ಪದದ ಕೊನೆಯಲ್ಲಿ ಬರುತ್ತವೆ. ಇಲ್ಲಿ ಪೂರ್ವ ಪದದ ಕೊನೆ ಮತ್ತು ಉತ್ತರ ಪದದ ಆದಿ ಅಂದ್ರೆ ಏನು ಅಂಥೇಳಿ ನಿಮಗೆ ಬೇಸಿಕ್ ಗೊತ್ತಾಗಲಿಲ್ಲ ಅಂದರೆ, ಬೇಸಿಕ್ ಸಂಬಂಧನ ನಾನು ಸಂಧಿಗಳು ಅಂತ ಒಂದು ವಿಡಿಯೋ ಮಾಡೀನಿ ನನ್ನ ಚಾನಲ್ನ ಹೋಮ್ ಪೇಜ್ದೊಳಗೆ, ಅದು ನಿಮಗೆ ಅವೈಲೇಬಲ್ ಅದ. ಮತ್ತು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ದೊಳಗೂ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ದೊಳಗೆ ಕೂಡ ಅದನ್ನು ಲಿಂಕನ್ನು ಹಾಕಿದ್ದೀನಿ, ನೀವು ಅದನ್ನು ನೋಡ್ಕೊಳ್ಬೋದು. ಈಗ ನಾವು ಇದನ್ನು ಅತ್ಯಂತ ಸರಳವಾಗಿ ಯಾವ ರೀತಿ ಅಂದರೆ, ಈಗ ನಾವು ಉದಾಹರಣೆ ಸಮೇತ ನೋಡ್ತೇನೆ ನೋಡಿರಿ, ಒಂದು ಬಾಕ್ಸ್ ಒಂದು ಹಿಂಟನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಈಗ ನೋಡ್ರಿ, ಇದರ ನಿಯಮ ಸಂಕ್ಷಿಪ್ತವಾಗಿ ಎಷ್ಟಾದ ನೋಡ್ರಿ. ಪೂರ್ವಪದದ ಕೊನೆಯಲ್ಲಿ, ಇಲ್ಲಿ ಪೂರ್ವಪದದ ಕೊನೆಯಲ್ಲಿ ಕ ಚ ಟ ತ ಪಗಳು ಬರ್ತಾವ. ಇಲ್ಲಿ ಉತ್ತರ ಪದದ ಮೊದಲಿಗೆ ಯಾವುದೇ ಅಕ್ಷರ ಆದರೂ ಕೂಡ ಇಲ್ಲಿ ಬರಬಹುದು. ಹೀಗೆ ಬಂದು ಸಂಧಿಯನ್ನು ಮಾಡಿದಾಗ ಕ್ರಮವಾಗಿ ಖದ ಸ್ಥಾನದೊಳಗೆ ಗ ಬರ್ತದೆ, ಖದ ಸ್ಥಾನದೊಳಗೆ ಗ ಬರ್ತದೆ, ಚದ ಸ್ಥಾನದೊಳಗೆ ಜ ಬರ್ತದೆ, ಟದ ಸ್ಥಾನದೊಳಗೆ ಡ ಬರ್ತದೆ, ತದ ಸ್ಥಾನದೊಳಗೆ ದ ಬರ್ತದೆ, ಪದ ಸ್ಥಾನದೊಳಗೆ ಬ ಬರ್ತದೆ. ಈ ರೀತಿಯಾಗಿ ಜಸ್ತ್ವ ಸಂಧಿ ಉಂಟಾಗ್ತದೆ. ಇದನ್ನಿಷ್ಟ ಇದೊಂದು ಬಾಕ್ಸನ್ನು ನೀವು ಬರೆದಿಟ್ಕೊಳ್ರಿ, ಈ ಒಂದು ಬಾಕ್ಸನ್ನು ಬರೆದಿಟ್ಕೊಳ್ರಿ. ಇದನ್ನು ಅಳಿಸಿ ನಾನೀಗ ಮುಂದೆ ಉದಾಹರಣೆಗಳ ಸಮೇತ ಈ ನಿಯಮವನ್ನು ನಿಮಗೆ ನಾನು ಅರ್ಥೈಸ್ತಾ ಹೋಗ್ತೀನಿ. ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನೋಡೋದಾದ್ರೆ, ವಾಗೀಶ ಅನ್ನುವಂಥ ಪದವನ್ನು ತೆಗೆದುಕೊಂಡಾಗ ನೋಡ್ರಿ, ವಾಗೀಶ, ವಾಕ್ ಈಶ ವಾಗೀಶ. ನೋಡ್ರಿ, ಪೂರ್ವ ಪದದ ಕೊನೆಯಲ್ಲಿ ಏನಿದೆ, ಕ ವ್ಯಂಜನದ, ಹೌದಾ, ಕ ವ್ಯಂಜನ ರೂಪದೊಳಗದ, ಈಶ ಇಲ್ಲಿ ಈ ಬಂದದ, ಇಲ್ಲಿ ಯಾವುದಾದ್ರೂ ಕೂಡ ಬರಬಹುದು.
ಪೂರ್ವಪದದ ಕುಣಿಯೊಳಗೆ ಇಲ್ಲಿ ಕ ಬಂದದ. ಇದನ್ನು ಸಂಧಿಯನ್ನು ಮಾಡಿದಾಗ ವಾಕ್ ಈಶ ವಾಗೀಶ ಅಂತ ಸಂಧಿಯನ್ನು ಮಾಡಿದಾಗ ಕದ ಸ್ಥಾನದೊಳಗೆ ಏನು ಬರಬೇಕು ನಮ್ಮ ನಿಯಮದ ಪ್ರಕಾರ ಅಂದರೆ ಗ ಬರಬೇಕು. ಇಲ್ಲಿ ನೋಡ್ರಿ ಗ ಬಂದದ. ಕದ ಸ್ಥಾನದೊಳಗೆ ನಾವು ಇಲ್ಲಿ ಹಂಗೆ ಕೂಡಿದ್ವಿ ಅಂದ್ರೆ ವಾಕೀಶ ಆಗಬೇಕಾಗಿತ್ತು. ಅದು ಏನಾಗಬೇಕಾಗಿತ್ತು? ವಾಕೀಶ ಆಗಬೇಕಾಗಿತ್ತು. ಆದರೆ ಅದು ಅರ್ಥ ಕೆಡ್ತದ. ಅದಕ್ಕೆ ಕನ್ನಡದೊಳಗೆ ನಮಗೆ ಅರ್ಥ ಇಲ್ಲ. ವಾಕೀಶ ಅಂದರೆ ವಾಕ್ ಅಂದರೆ ಮಾತು ಅಂತ ಅರ್ಥ. ಮಾತುಗಾರ ವಾಗೀಶ ಅಂದರೆ ಮಾತುಗಾರ ಅಂತ ಅರ್ಥ. ನೋಡ್ರಿ ಕದ ಸ್ಥಾನದೊಳಗೆ ಗ ಬಂದದ. ಈ ರೀತಿಯಾಗಿ ಪೂರ್ವಪದದ ಕೊನೆಯಲ್ಲಿ ಹೀಗೆ ಕ ಬಂದಂಗೆ ಕ ಚ ಟ ತ ಪಗಳು ಬಂದು ಇಲ್ಲಿ ಯಾವುದೇ ಅಕ್ಷರ ಬಂದು ಸಂಧಿಯನ್ನು ಮಾಡಿದಾಗ ಕ್ರಮವಾಗಿ ಕದ ಸ್ಥಾನದೊಳಗೆ ಗ, ಚದ ಸ್ಥಾನದೊಳಗೆ ಜ, ಟದ ಸ್ಥಾನದೊಳಗೆ ಡ, ತದ ಸ್ಥಾನದೊಳಗೆ ದ, ಪದ ಸ್ಥಾನದೊಳಗೆ ಬ ಬಂದು ಸಂಧಿಯಾಗುವಂಥದ್ದಕ್ಕೆ ನಾವೇನಂತ ಕರಿತೀವಿ? ಜಸ್ತ್ವ ಸಂಧಿ ಅಂತ ನಾವು ಕರಿತೀವಿ. ಉದಾಹರಣೆ ನೋಡ್ರಿ, ಇನ್ನೊಂದು ಅಜಂತ ನೋಡ್ರಿ. ಅಚ್ ಅಂತ ಅಜಂತ ಇಲ್ಲೇನು ಬಂದದ? ಚ ಬಂದದ ಪೂರ್ವಪದ ಕೊನೆಯೊಳಗೆ. ಇಲ್ಲಿ ಯಾವುದಾದ್ರೂ ಕೂಡ ಬರಬಹುದು, ಹೌದಾ? ಇಲ್ಲಿ ಅ ಬಂದದ, ಯಾವುದೂ ಬರ್ಬೋದು. ಇದು ಯಾವ್ದು ಬಂದರೂ ಸಹಿತ ನಮಗೇನು ಸಂಬಂಧ ಇಲ್ಲ. ಆದರೆ ಇಲ್ಲಿ ಮಾತ್ರ ಚ ಬಂದದ, ಚ ಬರಬೇಕು. ಇಲ್ಲಿ ಚ ಬಂದದ, ಚದ ಜಾಗದೊಳಗೆ ಈಗೇನು ಬರಬೇಕಾಗಾದ್ರೆ ನಿಯಮದ ಪ್ರಕಾರ ಜ ಬರಬೇಕು. ನೋಡ್ರಿ ಚದ ಸ್ಥಾನದೊಳಗೆ ಏನು ಬಂದದ? ಜ ಬಂದದ. ಹೀಗೆ ವರ್ಗದ ಪ್ರಥಮಾಕ್ಷರಗಳಿಗೆ ವರ್ಗದ ತೃತೀಯಾಕ್ಷರಗಳು ತೃತೀಯಾಕ್ಷರಗಳು ಆಗಮವಾಗಿ ಬರುವುದಕ್ಕೆ ನಾವು ಜಸ್ತ್ವ ಸಂಧಿ ಅಂತ ಕರಿತೀವಿ. ಏನಿದು ವರ್ಗದ ಪ್ರಥಮಾಕ್ಷರ ತೃತೀಯಾಕ್ಷರ ಅಂದರೆ ನಾವು ಕದಿಂದ ಪದವರೆಗಿನ ಏನು ಕಚಟ ತಪ್ಪ ವರ್ಗದ ವರ್ಗೀಯ ವ್ಯಂಜನಗಳನ್ನು ನೋಡ್ತೀವಿ. ಅಲ್ಲಿ ಮೊದಲ ಸಾಲಿನ ಅಕ್ಷರಗಳಿಗೆ ಪ್ರಥಮಾಕ್ಷರಗಳು ಅಂತೀವಿ, ಮೂರನೇ ಸಾಲಿನ ಅಕ್ಷರಗಳಿಗೆ ತೃತೀಯಾಕ್ಷರಗಳು ಅಂತೀವಿ. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ವರ್ಣಮಾಲೆಗಳು ಅಂತ ವಿಡಿಯೋ ಮಾಡಿ ನನ್ನ ಚಾನಲ್ನ ಹೋಮ್ ಪೇಜ್ದೊಳಗೆ ಅದಾದ, ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದೊಳಗೂ ಕೂಡ ಅದರ ಲಿಂಕ್ ಅದ, ನೀವು ಅದನ್ನು ನೋಡಬಹುದು. ಎಸ್, ಮತ್ತೊಂದು ಉದಾಹರಣೆ ಅಂತಂದ್ರೆ ಸಮ್ಯಕ್ ದರ್ಶನ. ನೋಡ್ರಿ ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ ನೋಡ್ರಿ. ಇಲ್ಲಿ ಕ ಬಂದದ, ಇಲ್ಲಿ ಯಾವುದಾದ್ರೂ ಕೂಡ ಬರಬಹುದು. ಇನ್ನು ಸಂಧಿಯನ್ನು ಮಾಡಿದಾಗ ಕದ ಸ್ಥಾನದೊಳಗೆ ಏನು ಬಂದದ? ಗ ಬಂದದ. ನೆನಪಿರಲಿ, ಆದೇಶ ಸಂಧಿ ಒಳಗೆ ಕನ್ನಡದ ವ್ಯಂಜನ ಸಂಧಿಯ ಪ್ರಕಾರವಾದಂಥ ಆದೇಶ ಸಂಧಿ ಒಳಗೆ ನಾವು ಕ ತ ಪ ವ್ಯಂಜನಗಳನ್ನು ಗದವಾದೇಶ ಸಂಧಿ ಅಂತೇನು ಕರಿತೀವಿ. ಅದರೊಳಗೆ ಕ ತ ಪ ವ್ಯಂಜನಗಳು ಉತ್ತರ ಪದದ ಮೊದಲಿಗೆ ಬಂದು ಬರ್ತಾವ. ಆದರೆ ಜಸ್ತ್ವ ಸಂಧಿ ಒಳಗೆ ಇಲ್ಲಿ ಕ ಚ ಟ ತ ಪಗಳು ಪೂರ್ವ ಪದದ ಕೊನೆಯೊಳಗೆ ಬರ್ತವೆ. ಎರಡೂ ಕನ್ಫ್ಯೂಸ್ ಆಗ್ತಿರ್ತಾವ, ವ್ಯತ್ಯಾಸ ಇಷ್ಟೇ. ಉತ್ತರ ಪದದ ಮೊದಲಿಗೆ ಕ ತ ಪಗಳು ಬಂದು ಅಲ್ಲಿ ಗದ ಪಗಳ ಆದೇಶ ಆದರೆ ಅದು ಆದೇಶ ಸಂಧಿ. ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪಗಳು ಬಂದು ಅವಕ್ಕೆ ಗ ಜ ಡ ದ ಪಗಳು ಆದೇಶವಾಗಿ ಬಂದರೆ ಅದು ಜಸ್ತ್ವ ಸಂಧಿ. ಆದೇಶ ಸಂಧಿಗೂ ಕೂಡ ಸಂಬಂಧಪಟ್ಟಂಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದೊಳಗೆ ಲಿಂಕ್ ಅದ, ನೀವು ಅದನ್ನು ನೋಡ್ಕೊಳ್ಬಹುದು. ಎಸ್, ಮತ್ತೊಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ ಚಿದಾನಂದ. ನೋಡ್ರಿ ಚಿತ್ ಆನಂದ ಚಿದಾನಂದ. ಇಲ್ಲಿ ತ ಬಂದದ, ಸಂಧಿಯನ್ನು ಮಾಡಿದಾಗ ತದ ಸ್ಥಾನದೊಳಗೆ ಏನು ಬಂದದ? ದ ಬಂದದ. ಹೀಗೆ ವರ್ಗದ ಪ್ರಥಮಾಕ್ಷರಗಳಿಗೆ ಕ್ರಮವಾಗಿ ವರ್ಗದ ತೃತೀಯಾಕ್ಷರಗಳೇ ಬರ್ತಾವ. ಕ ಬಂದರೆ ಗಣ ಬರಬೇಕು, ಚ ಬಂದರೆ ಜಣ ಬರಬೇಕು, ತ ಬಂದರೆ ದಣನ ಬರಬೇಕು. ಅದೇ ರೀತಿಯಾಗಿ ನೋಡ್ರಿ ಅಪ್ ಕೂಡಿಸುದ್ದಿ ಅಬ್ಧಿ. ಇಲ್ಲಿ ಪ ಬಂದದ, ಅದರ ಸ್ಥಾನದೊಳಗೆ ಬ ಬಂದದ, ಪ ಬಂದದ, ಇಲ್ಲಿ ಬ ಬಂದದ. ಇನ್ನೊಂದು ಉದಾಹರಣೆ ನೋಡ್ರಿ, ಷಟ್ ಅಂಗಣೆ ಷಡಂಗಣೆ. ಷಟ್ ಟ ಬಂದದ, ಇಲ್ಲಿ ಟ ಬಂದದ, ಟದ ಸ್ಥಾನದೊಳಗೆ ಡ ಬಂದದ. ಹೀಗೆ ವರ್ಗದ ಪ್ರಥಮಾಕ್ಷರಗಳಿಗೆ ಕ್ರಮವಾಗಿ ವರ್ಗದ ತೃತೀಯಾಕ್ಷರಗಳು ಆದೇಶವಾಗಿ ಬರುವುದಕ್ಕೆ ನಾವು ಜಸ್ತ್ವ ಸಂಧಿ ಎಂದು ಕರೆಯುತ್ತೇವೆ. ನಿಯಮವನ್ನು ನೋಡ್ರಿ, ಪೂರ್ವಪದದ ಕೊನೆಯಲ್ಲಿ ಬರುವ ಕ ಚ ಟ ತ ಪ ವ್ಯಂಜನಗಳಿಗೆ ಪೂರ್ವಪದದ ಕೊನೆಯಲ್ಲಿ ಬಂದಂಥ ಕ ಚ ತ ಪ ಟ, ಹೌದಾ, ಕ ಚ ಟ ತ ಪ ವ್ಯಂಜನಗಳಿಗೆ ಯಾವುದೇ ವರ್ಣ ಬಂದರೂ, ಯಾವುದೇ ಅಕ್ಷರಗಳು ಬಂದರೂ, ಇಲ್ಲಿ ಸ್ವರಗಳು ಬಂದವ, ವ್ಯಂಜನಗಳು ಬಂದವ, ಯಾವುದೇ ವರ್ಣ ಬಂದರೂ ಕೂಡ ಸಂಧಿಯನ್ನು ಮಾಡಿದಾಗ ಕ್ರಮವಾಗಿ ಗ ಜ ಡ ದ ಬಗಳು ಆದೇಶವಾಗಿ ಬರುತ್ತವೆ. ನೋಡ್ರಿ ಗ ಬಂದದ, ಜ ಬಂದದ, ಡ ಬಂದದ, ದ ಬಂದದ, ಬ ಬಂದದ. ಈ ರೀತಿಯಾಗಿ ಬರುವುದಕ್ಕೆ ನಾವೇನಂತ ಕರಿತೀವಿ? ಇದಕ್ಕೆ ಜಸ್ತ್ವ ಸಂಧಿ ಅಂತ ನಾವು ಕರಿತೀವಿ. ಎಸ್, ಇನ್ನೂ ಒಂದಷ್ಟು ಉದಾಹರಣೆಗಳ ಮೂಲಕ ಇದನ್ನು ಜಸ್ತ್ವ ಸಂಧಿಯನ್ನು ನಾವು ನೋಡೋಣ. ನೋಡಿ ಷಟ್
ಆಣನ ಷಡಾಣನ ಷಟ್ ಆಣನ ಷಡಾಣನ ಅಪ್ ದ ಅಪ್ ದ ಅಪ್ ಕೂಡಿಸು ದ ಅಪ್ ದ ಪದ ಬದಲಿಗೆ ಬ ಬಂದದ ತದೇಕ ಚಿತ್ತ ತತ್ ಏಕ ಚಿತ್ತ ತದೇಕ ಚಿತ್ತ ಅದು ತದೇಕ ಚಿತ್ತ ತತ್ ಏಕ ಚಿತ್ತ ತದೇಕ ಚಿತ್ತ ಆಗ್ತದ ಸದ್ವಿದ್ಯೆ ಸತ್ ವಿದ್ಯೆ ಸದ್ವಿದ್ಯೆ ಇಲ್ಲಿ ಸತ್ ಅಂದರೆ ಒಳ್ಳೆಯ ಅಂತ ಅರ್ಥ ಸತ್ ವಿದ್ಯೆ ಸದ್ವಿದ್ಯೆ ಅಜಾದಿ ಅಚ್ ಆದಿ ಅಜಾದಿ ಅಚ್ ಆದಿ ಅಜಾದಿ ದಿಗಂತ ದಿಕ್ ಅಂತ ದಿಗಂತ ದಿಕ್ ಅಂತ ದಿಗಂತ ಸದುದ್ದೇಶ ಸತ್ ಉದ್ದೇಶ ಸದುದ್ದೇಶ ಹೌದಾ ಹೃದ್ರೋಗ ಹೃತ್ ರೋಗ ಹೃದ್ರೋಗ ನೋಡಿ ಹೃತ್ ರೋಗ ಹೃದ್ರೋಗ ನೋಡ್ರಿ ತದ ಬದಲಿಗೆ ದ ಬಂದದ ಸರಿನಾ ಹೃತ್ರೋಗ ಹೃದ್ರೋಗ ಷಟ್ ಅಂತ ಷಡಂತ ಷಟ್ ಅಂತ ಷಡಂತ ವಿರಾಟ್ ರೂಪ ವಿರಾಟ್ ರೂಪ ವಿರಾಟ್ ರೂಪ ಕೃಷ್ಣ ವಿರಾಟ್ ರೂಪವನ್ನು ತೋರಿಸಿದ ಅಂತ ಹೇಳ್ತೀವಲ್ಲ ನಾವು ಅದು ವಿರಾಟ್ ರೂಪ ನೋಡಿ ವಿರಾಟ್ ರೂಪ ವಿರಾಟ್ ರೂಪ ವಿರಾಟ್ ರೂಪ ಋಕ್ ವೇದ ಋಗ್ವೇದ ನೋಡಿ ಋಕ್ ವೇದ ಋಗ್ವೇದ ಕದ ಬದಲಿಗೆ ಗ ಋಕ್ ವೇದ ಋಗ್ವೇದ ಅಪ್ ಬಿಂದು ಅಪ್ ಬಿಂದು ಅಪ್ ಬಿಂದು ವಾಕ್ ದೇವಿ ವಾಗ್ದೇವಿ ವಾಕ್ ಭೂಷಣ ವಾಗ್ಭೂಷಣ ದಿಕ್ ದೇಶ ದಿಗ್ದೇಶ ಚಿದ್ಘನ ಚಿತ್ ಘನ ಚಿದ್ಘನ ನೋಡಿ ಚಿತ್ ಘನ ಚಿದ್ಘನ ತದ ಬದಲಿಗೆ ದ ಬಂದದ ಸತ್ ಭಾವನೆ ಸದ್ಭಾವನೆ ಸತ್ ಭಾವನೆ ಸದ್ಭಾವನೆ ಅಬ್ಜಾತ ಅಪ್ ಜಾತ ಅಬ್ಜಾತ ನೋಡಿ ಅಪ್ ಜಾತ ಅಬ್ಜಾತ ಪದ ಬದಲಿಗೆ ಬ ಬಂದ ಅಪ್ ಜಾತ ಅಬ್ಜಾತ ತ್ವಗ್ರೋಗ ತ್ವಕ್ ರೋಗ ತ್ವಗ್ರೋಗ ನೋಡಿ ತ್ವಕ್ ರೋಗ ತ್ವಗ್ರೋಗ ಕದ ಬದಲಿಗೆ ಗ ಬಂದದ ಅದೇ ರೀತಿ ಈಷದ್ ವಿಭೂತಿ ಈಷತ್ ತ ಬರ್ತದೆ ಇಲ್ಲಿ ತ ಬರ್ತದೆ ಈಷತ್ ವಿಭೂತಿ ಈಷದ್ ವಿಭೂತಿ ತದ ಬದಲಿಗೆ ದ ಬರ್ತದೆ ಇಲ್ಲಿವರೆಗೂ ನಾವು ಜಸ್ತು ಸಂಧಿಯ ನಿಯಮ ಅದರ ಉದಾಹರಣೆಗಳನ್ನು ನೋಡಿವಿ ನಿಮಗೆ ಅರ್ಥ ಆಗ್ಯದ ಅಂತ ಭಾವಿಸ್ಕೊಳ್ತೇನೆ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ ಅಥವಾ ನಿಮ್ಮಲ್ಲಿ ಏನಾದರೂ ಉದಾಹರಣೆಗಳಿದ್ದು ನಿಮಗೆ ಸಂದೇಹಗಳಿತ್ತು ಕನ್ಫ್ಯೂಷನ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ದೊಳಗೆ ಕಮೆಂಟ್ ಮಾಡಿರಿ ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.